PM Narendra Swami. Sanmanya Adhyakshe. Samajakalyana Sachivara Gamana Seledike. Hostel Nalirtakanta Samasya Warden Gala Samasya Bagain and Gamana Seledite. Samajakalyana Sachivaru. Adhyakshe Uttarana Kottidare. Uttaradalli avaru heltirodu enantare ontara harike uttara. ಈಗಾಗಲೇ ಶಾಲೆಗಳು ಸ್ಟಾರ್ಟ್ ಆಗಿದ್ದಾವೆ, ಹಾಸ್ಟೆಲ್ಗಳು ಸ್ಟಾರ್ಟ್ ಆಗಿದ್ದಾವೆ. ನನ್ನ ಕ್ಷೇತ್ರದೇ ಒಂದು ಉದಾಹರಣೆ ನಾನು ಹೇಳ್ತಾ ಇರ್ಬೇಕಾದ್ರೆ, ಮೂರು ಮಹಿಳಾ ಹಾಸ್ಟೆಲ್ಗೆ ಒಬ್ಬರೇ ವಾರ್ಡನ್. ಅವರು ಯಾವ ರೀತಿ ಅದನ್ನು ಮಿಸ್ಯೂಸ್ ಮಾಡ್ತಾ ಇದಾರೆ ಅಂದರೆ, ಮಕ್ಕಳನ್ನ ಶುಕ್ರವಾರ ರಾತ್ರಿನೇ ಅವರು ಖಾಲಿ ಮಾಡೋ ಥರದಲ್ಲಿ ಮಾಡ್ತಾರೆ. ಶನಿವಾರ ಕ್ಲಾಸ್ಗೆ ಹೋಗೋಕ್ಕೂ ಕಷ್ಟ ಕೊಡ್ತಾರೆ. ಶನಿವಾರ ಭಾನುವಾರ ಅವ್ರ ಹಾಸ್ಟೆಲ್ ಇರೋಂಗಿಲ್ಲ. ಇದ್ರ ಜೊತೆಗೆ ಏನಾಗಿದೆ, ಅವರ ಲೋಕಲ್ ಇನ್ಫ್ಲೂಯೆನ್ಸ್ ಇಟ್ಕೊಂಡದೇ ಆ ಮಕ್ಕಳು ಯಾರ ಮುಂದೆನೂ ಕಂಪ್ಲೇಂಟ್ ಮಾಡದೇ ಇರೋ ಥರದಲ್ಲಿ ಮಾಡ್ತಾ ಇದ್ದಾರೆ. ಇದು ನಾನೆಲ್ಲ ಬರೀ ನನ್ನಲ್ಲಿ ಮಾತ್ರ ಇದೆ ಅಂತಂದೆ. ಮೊನ್ನೆ ಒಂದು ಪತ್ರಿಕೆನಲ್ಲಿ ಓದಿದೆ, ಚಿಕ್ಕಬಳ್ಳಾಪುರದಲ್ಲಿ ಒಂದು ಅಕ್ರಮವಾದಂಥ ಒಂದು ವಿಚಾರ ನಡೆದಿದೆ. ಯಾಕೆ ಈ ಥರ ಆಗ್ತಾ ಇದೆ ಅಂತಂದರೆ, ಮಹಿಳಾ ವಾರ್ಡನ್ಗಳ ಲಭ್ಯತೆ ಇಲ್ಲ. ಹೆಣ್ಮಕ್ಳ ಹಾಸ್ಟೆಲ್ಗೆ ಮಹಿಳಾ ವಾರ್ಡನ್ ಬೇಕೇ ಬೇಕಾಗಿದೆ. ಈ ವಿಚಾರದಲ್ಲಿ ಸರ್ಕಾರ ತುರ್ತಾಗಿ ಕ್ರಮ ಕೈಗೊಳ್ಳಲಿಲ್ಲ ಅಂತಂದರೆ, ಸವಲತ್ತು ಕೊಟ್ಟರೂ ಕೂಡ ಸಮರ್ಪಕವಾಗಿ ಅದರ ಅನುಷ್ಠಾನ ಆಗೋದಕ್ಕೆ ಕಷ್ಟ ಆಗ್ತದೆ, ಅಥವಾ ಅದನ್ನು ಮಿಸ್ಯೂಸ್ ಮಾಡೋದಕ್ಕೆ ಅಥವಾ ಅಕ್ರಮ ನಡೆಯೋದಕ್ಕೂ ಅವಕಾಶ ಆಗ್ತದೆ ಅನ್ನೋದನ್ನು ಸರ್ಕಾರದ ಗಮನ ಸೆಳೀತಾ ಇರತಕ್ಕಂಥದ್ದು. ಇದು ಗಾನವಾದಂಥ ವಿಚಾರ, ಹೆಣ್ಣುಮಕ್ಕಳ ರಕ್ಷಣೆ ವಿಚಾರ. ಇದನ್ನು ಗುರುತರವಾಗಿ ಸರ್ಕಾರ ಗಮನಕ್ಕೆ ತೆಗೆದುಕೊಂಡು ಪರಿಣಾಮಕಾರಿಯಾಗಿ ವಾರ್ಡನ್ಗಳನ್ನ ನೇಮಿಸಬೇಕು ಅನ್ನೋದು ನನ್ನ ಮನವಿ. ಓಕೆ, ಭಾಳ ಸೂಕ್ಷ್ಮವಾದಂಥ ಮಹಿಳೆಯರ ವಿದ್ಯಾರ್ಥಿ ನಿಲಯದಲ್ಲಿ ಮಹಿಳಾ ವಾರ್ಡನ್ಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲದೇ ಇರುವುದರಿಂದ ಎರಡು ಮೂರು ಹಾಸ್ಟೆಲ್ಲು ವಿದ್ಯಾರ್ಥಿನಿಯರ ಹಾಸ್ಟೆಲ್ಗೆ ಒಬ್ಬ ಮಹಿಳಾ ವಾರ್ಡನನ್ನು ಉಸ್ತುವಾರಿ ಕೊಟ್ಟಿರೋದರಿಂದ ಅದು ತೊಂದರೆ ಆಗ್ತಾ ಇದೆ ಮಕ್ಕಳಿಗೆ ಅಂತ ಮಾನ್ಯ ಸದಸ್ಯರು ಹೇಳಿದ್ದಾರೆ. 577 ಪೋಸ್ಟ್ ಪೈಕಿ 401 ಪೋಸ್ಟಲ್ಲಿ ಮಹಿಳಾ ವಾರ್ಡನ್ಸು ಇದ್ದಾರೆ. ಇನ್ನು ಉಳಿದಿರುವಂಥ ಅದನ್ನು ರಿಕ್ರೂಟ್ಮೆಂಟ್ ಮಾಡಬೇಕು ಅಂತೇಳಿ ಜನರಲ್ ಆ ಪೂಲಲ್ಲಿ ಅಂದರೆ ಕರ್ನಾಟಕದ ಇತರೆ ಭಾಗದಲ್ಲಿ 80, ಕಲ್ಯಾಣ ಕರ್ನಾಟಕ ಭಾಗಕ್ಕೆ 60, ಒಟ್ಟು 140 ಜನ ರಿಕ್ರೂಟ್ಮೆಂಟಿಗೆ ಈಗಾಗಲೇ ನಾವು KPSC ಕೊಟ್ಟು ಅಧಿಸೂಚನೆಯನ್ನು ಹೊರಡಿಸಿದ್ದೇವೆ. ಮಾನ್ಯ ಸದಸ್ಯರು ಹೇಳುವಂಥದ್ದು ನಿಜ, ಅವರು ತಕ್ಷಣ ಪರಿಹಾರ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಆದರೆ ಈಗ ರಿಕ್ರೂಟ್ಮೆಂಟ್ ಪ್ರೋಸೆಸ್ಸು ಚಾಲನೆ ಆಗಿರೋದರಿಂದ ರಿಕ್ರೂಟ್ಮೆಂಟ್ ಮಾಡಿನೇ ನಾವು ಕೊಡಬೇಕಾಗತ್ತೆ. ಅದು ಬಿಟ್ಟು ಬೇರೆ ಏನಾದರೂ ಅವರು ಸಲಹೆ ಇದ್ದರೆ ಕೊಡ್ಬೋದು. ರಿಕ್ರೂಟ್ಮೆಂಟ್ ಅಲ್ಲದೆ 42 ಪೋಸ್ಟನ್ನು ಬಡ್ತಿ ಕೊಟ್ಟು ಭರ್ತಿ ಮಾಡುವಂಥ ಕೆಲಸನೂ ಸರ್ಕಾರ ಮಾಡ್ತಾ ಇದೆ. ಸೊ ಓವರಾಲು ಈ ರಿಕ್ರೂಟ್ಮೆಂಟ್ ಆದಮೇಲೆ ಖಾಲಿ ಇರುವಂಥ ಎಲ್ಲ ಸ್ಥಾನಗಳು ಕೂಡ ಭರ್ತಿ ಆದರೆ ಈ ಎರಡೂ ಮೂರು ಹಾಸ್ಟೆಲ್ಗೆ ಒಬ್ಬರು ಇರುವಂಥ ಸಮಸ್ಯೆ ಪರಿಹಾರ ಆಗುತ್ತೆ. ಆದರೆ ರಿಕ್ರೂಟ್ಮೆಂಟಿಗೆ ಸ್ವಲ್ಪ ಸಮಯ ಹಿಡಿಯೋದ್ರಿಂದ ಅವರು ನಿರೀಕ್ಷಿತ ಮಟ್ಟದಲ್ಲಿ ಅಷ್ಟು ವೇಗದಲ್ಲಿ ಬಹುಶಃ ನಾವು ಭರ್ತಿ ಮಾಡಲಿಕ್ಕೆ ಆಗೋದಿಲ್ಲ. ಆದರೂ ಕೂಡ ಭರ್ತಿ ಮಾಡುವಂಥ ಎಲ್ಲ ಕ್ರಮವನ್ನು ಸರ್ಕಾರ ಕೈಗೊಳ್ತಾ ಇದೆ ಅಧ್ಯಕ್ಷರೇ. ಓಕೆ, ಸನ್ಮಾನ್ಯ ಅಧ್ಯಕ್ಷರೇ, ಅಲ್ಲಿಯವರೆಗೆ ಸರ್ಕಾರನ ನಾನು ಬೇಡ್ಕೊಳ್ಳೋದಿಷ್ಟೇ, ಶಿಕ್ಷಣ ಇಲಾಖೆ ಇದಕ್ಕೆ ಸಂಬಂಧಿಸಿದೆ. ಶಿಕ್ಷಣ ಇಲಾಖೆಯಲ್ಲಿ ಯಾರು ಒಪ್ಪಿತಾಗ್ತಕ್ಕಂಥ ಮಹಿಳಾ ಟೀಚರ್ಗಳಿರ್ತಾರಲ್ಲ, ಅವ್ರುಗಳನ್ನು ಅವ್ರಿಗೆ ಹೆಚ್ಚುವರಿ ಒಂದು ಏನೋ ಇನ್ಸೆಂಟಿವ್ ಕೊಡ್ತಾರೋ ಅಥವಾ ಯಾವ ರೀತಿ ಸಂಬಳ ಹೆಚ್ಚಾಗಿ ಕೊಡ್ತಾರೋ ಏನಾದರೂ ಮಾಡಿ ಮಹಿಳಾ ವಾರ್ಡನ್ ಜವಾಬ್ದಾರಿ ನಿರ್ವಹಿಸೋದಕ್ಕೆ ನೇಮಿಸಲಿಲ್ಲ ಅಂದರೆ, ಇದು ನಾನು ಹೇಳ್ತಾ ಇರೋದು ಗಂಡುಮಕ್ಳ ಹಾಸ್ಟೆಲ್ ನಡೀತದೆ. ಹೆಣ್ಮಕ್ಳ ಹಾಸ್ಟೆಲ್ಗೆ ವಿಶೇಷವಾಗಿ ನಾವು ಗಮನ ಹರಿಸ್ಬೇಕಾದದ್ದು ನಾನಾ ವಿಚಾರಗಳಿದೆ, ಇಲ್ಲಿ ಚರ್ಚೆ ಮಾಡೋಕ್ಕಾಗದೇ ಇರೋಂಥ ವಿಚಾರಗಳು. ಆ ಮಕ್ಕಳುಗಳಿಗೆ ರಾತ್ರಿ ಹೊತ್ತು ಕೆಲವೊಂದು ಸಮಸ್ಯೆಗಳು ಬಂದಾಗ ಯಾರೂ ಅಲ್ಲಿಲ್ಲದಿದ್ದಾಗ ಇದು ತೀವ್ರತರವಾದ ಸಮಸ್ಯೆ ಆಗದಂಥ ವಿಚಾರ. ಆದ್ದರಿಂದ ಕನಿಷ್ಠ ಈ ನೇಮಕಾತಿ ಆಗೋ ತನಕ ಎಲ್ಲಾದರೂ ಒಪ್ತಕ್ಕಂಥ ಟೀಚರ್ಗಳು, ಲೇಡಿ ಟೀಚರ್ಸ್ ಇರೋಂಥ ಜಾಗದಲ್ಲಿ ಅವ್ರನ್ನ ನಿಯೋಜಿಸೋದು ಉತ್ತಮ ಅನ್ನೋದು ನನ್ನ ಸಲಹೆ. ಅದನ್ನು ಪರಿಗಣಿಸ್ಬೇಕು ಅನ್ನೋದು ನನ್ನ ಮನವಿ. ಸಮೃದ್ಧಿ ಸದಸ್ಯರು ಭಾಳ ಒಳ್ಳೆ ಸಲಹೆ ಕೊಟ್ಟಿದ್ದಾರೆ. ನಿಜ, ಅವ್ರು ಹೇಳಿದ್ದು ಅಂತರ ಇಲಾಖೆ ಆಗುತ್ತೆ. ಆದರೂ ಕೂಡ ಅವ್ರ ಸಲಹೆ ಮಾತಾಡ್ತೀವಿ. ಅವ್ರ ಸಚಿವರು ಇಲ್ಲಿದ್ದ ಸಜೆಷನ್ ಏನೋ ಚೆನ್ನಾಗಿದೆ, ಬಟ್ ಪ್ರಾಕ್ಟಿಕಲಿ ಪ್ರಯತ್ನ ಮಾಡ್ತೇವೆ ಖಂಡಿತವಾಗಿ. ಸಾಧ್ಯ ಆದರೆ ಅದರ ಕ್ರಮ ತಗೊಳ್ತೀವಿ.